ಗುಡ್ ಮಾರ್ನಿಂಗ್ ಮಕ್ಕಳೇ, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ನಾನು ಹಿಂದಿನ ತರಗತಿಯಲ್ಲಿ ಕನ್ನಡ ಪಾಠವನ್ನು ಮಾಡಿದ್ದೆ. ಈ ತರಗತಿಯಲ್ಲಿ ನಾನು ಕನ್ನಡ ರೀಡರ್ ಆ್ಯಕ್ಟಿವಿಟಿ, ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಪಠ್ಯಪುಸ್ತಕ ಹಾಗೂ ಪೆನ್ಸಿಲನ್ನು ತೆಗೆದು ರೆಡಿ ಇಡಿದು ಎಲ್ಲರೂ ಪಠ್ಯಪುಸ್ತಕ ಮತ್ತು ಪೆನ್ಸಿಲ್ ತೆಗೆದು ರೆಡಿ ಇಡಿ. ನಾಡಿದ್ದು ಮಂಡೇ 8 ತಾರೀಕು, ಫೆಬ್ರವರಿ 8 ತಾರೀಕಿಗೆ ನಿಮ್ಮ ಪೇರೆಂಟ್ಸ್ ಹತ್ರ ನಿಮ್ಮ ನೋಟ್ಬುಕ್, ಕನ್ನಡ, ಇಂಗ್ಲೀಷ್, EVS, ಮ್ಯಾಥ್ಸ್ ಹಾಗೂ ಕನ್ನಡ ಕಾಪಿ, ಇಂಗ್ಲೀಷ್ ಕಾಪಿ ಹಾಗೂ ರಫ್ ಬುಕ್ ಅನ್ನು ಕರೆಕ್ಷನ್ಗೆ ತರಲಿಕ್ಕೆ ಹೇಳಿ. ಹಾಗೂ ನಿಮ್ಮ ಆನ್ಸರ್ ಶೀಟನ್ನು ನೋಡಲಿಕ್ಕೆ ನಾವು ಕೊಡ್ತಾ ಇದ್ದೇವೆ ಮಂಡೇ 8 ತಾರೀಕಿಗೆ. ತಪ್ಪದೆ ಎಲ್ಲರೂ ಮಂಡೇ ಪುಸ್ತಕವನ್ನು ತೆಗೆದುಕೊಂಡು ಬರುವುದು. ಆಯಿತಾ ಪೇರೆಂಟ್ಸ್? ಪೇರೆಂಟ್ಸ್ ನೆನಪಿಡಿ, ಮಕ್ಕಳನ್ನು ಕರೆದುಕೊಂಡು ಬರಬೇಡಿ, ನೀವು ಮಾತ್ರ ಬನ್ನಿ ಮಂಡೇ. ಓಕೆ, ಈಗ ರೀಡರ್ ಆ್ಯಕ್ಟಿವಿಟಿ. ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ. ಠ, ಘ, ಫ, ಝ ಅಕ್ಷರಗಳನ್ನು ತೋರಿಸಿ ಬರೆಯಿಸಿ. ಠ, ಘ, ಫ, ಝ ಇಲ್ಲಿ ಎರಡು ಗೆರೆಯ ಮೇಲೆ ಚುಕ್ಕೆಗಳನ್ನು ಹಾಕಿ ಬರೆದಿದ್ದಾರೆ. ಅದೇ ರೀತಿ ನೀವು ಕೂಡ ಈ ಕೆಳಗಿನ ಎರಡು ಗೆರೆಗಳ ಮೇಲೆ ನೀವು ಅಕ್ಷರಗಳನ್ನು ಬರೆಯುವುದು. ಠ, ಘ, ಫ, ಝ ಅಕ್ಷರಗಳನ್ನು ಓದಿಸಿ. ಘ, ಘಟ, ಝಳ, ಮಠ, ಫಲ, ಹಠ, ಘನ, ಘಟಕ, ಫಲಕ, ಪಠನ, ಸಫಲ, ಜಠರ, ಝಳ ಝಳ, ಫಳ ಫಳ, ಜನ ಜನ, ಠನ ಠನ. ಚುಕ್ಕಿ ಸೇರಿಸಿ ಪದ ರಚಿಸಲು ತಿಳಿಸಿ. ಇಲ್ಲಿ ಚುಕ್ಕಿಗಳನ್ನು ಕೊಟ್ಟಿದ್ದಾರೆ, ಅದರ ಮೇಲೆ ಗೆರೆ ಪದಗಳ ಮೇಲೆ ನೀವು ಮೊದಲು ಬರೆದು ಅನಂತರ ಈ ಕೆಳಗಿನ ಗೆರೆಗಳ ಮೇಲೆ ಈ ಪದಗಳನ್ನು ಮೇಲೆ ಕೊಟ್ಟ 4 ಪದಗಳನ್ನು ಬರೆಯುವುದು. ಜಠರ, ಘಟ, ಫಲಕ, ಜಳ. ಚಿತ್ರ ತೋರಿಸಿ ಪದ ಬರೆಯಿಸಿ. ಇದು ಯಾವುದರ ಚಿತ್ರ? ಘಟ. ಇದೇನು? ಫಲ. ಇದು ಫಲಕ. ಕೆಳಗೆ ಕೊಟ್ಟ ಡ್ಯಾಶ್ ಹಾಕಿದ, ಅದರ ಮೇಲೆ ಗೆರೆಗಳು ಹಾಕಿದ, ಅದರ ಮೇಲೆ ಬರೆಯಿರಿ. ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದ ಅಕ್ಷರ ಆರಿಸಿ ಸೇರಿಸಿ ಬರೆಯಿಸಿ. ಇಲ್ಲಿ ಬ್ರಾಕೆಟಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಅಲ್ವಾ? ಇದೆ. ಈಗ ಇದಕ್ಕೆ ಇದರಲ್ಲಿದ್ದ ಅಕ್ಷರಗಳನ್ನು ಆರಿಸಿ ಇದರಲ್ಲಿ ಬರೆಯುವುದು. ಘಟ, ಮೊದಲನೇ ಪದ ಯಾವುದು? ಘಟ. ನೆಕ್ಸ್ಟ್ ಘನ, ಹಠ, ಮಠ, ಫಲ, ಜನ, ಫಳ, ಫಳ. ಕೊಟ್ಟಿರುವ ಪದಗಳನ್ನು ವಾಕ್ಯಗಳಲ್ಲಿ ಗುರುತಿಸಿ ಅಡಿಗೆರೆ ಎಳೆಯಲು ತಿಳಿಸಿ. ಇಲ್ಲಿ ಹಠ, ಫಲಕ, ಫಳ, ಫಳ, ಜಲ, ಮಠ, ಸಫಲ ಇಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಈ ಪದಗಳು ಇಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿ ಇದ್ದರೆ ಅದಕ್ಕೆ ಅಂಡರ್ಲೈನ್ ಹಾಕೋದು. ಅರಸನ ಹಠ ಬಹಳ, ಇಲ್ಲಿ ಯಾವ ಪದ ಇದರಲ್ಲಿ ಉಂಟು? ಹಠ ಅಲ್ವಾ, ಅದಕ್ಕೆ ಅಂಡರ್ಲೈನ್ ಹಾಕಿ. ಊರ ವನದ ಫಲಕ, ಯಾವ ಪದ ಉಂಟು ಇದರಲ್ಲಿ? ಫಲಕ. ಘಟದ ಜಲ, ಇಲ್ಲಿ ಯಾವ ಪದ ಉಂಟು? ಜಲ. ಮಠದ ಊಟ, ಯಾವ ಪದ? ಮಠ. ಊರ ಜನರ ದಸರಾ ಸಫಲ, ಇಲ್ಲಿ ಯಾವ ಪದ? ಸಫಲ. ಜನರ ಆಭರಣ ಫಳ ಫಳ, ಯಾವ ಪದ? ಫಳ ಫಳ. ಪದಗಳನ್ನು ಹೇಳಿಸಿ ಬರೆಯಿಸಿ. ಘಮ ಘಮ, ಫಳ ಫಳ, ಥಳ ಥಳ, ಝಳ ಝಳ. ಈ ಪದಗಳನ್ನು ಅಂಡರ್ಲೈನ್, ಇಲ್ಲಿ ಗೆರೆಗಳು ಕೊಟ್ಟಿದ್ದಾರಲ್ವಾ ಅದರ ಮೇಲೇ ಬರೆಯುವುದು. ಕಲಿತ ಅಕ್ಷರ ಪದಗಳನ್ನು ಓದಿಸಿ ಬರೆಯಿಸಿ. ರ, ಗ,
ಸ ದ ಅ ಈ ಅಕ್ಷರ ಪದಗಳನ್ನು ನಾವು ಮೊದಲು ಕಲ್ತಿದ್ದೀವಿ ಅಲ್ವಾ. ಜ ಉ ಮ ಬ ನ ಪ ಯ ಪ ಟ ಚ ಲ ಡ ಇ ಊ ಕ ಎ ಐ ತ ಳ ಆ ಇ ಓ ಣ ಒ ಹ ಹೌ ಔ ಛ ಧ ಥ ಢ ಭ ಠ ಘ ಫ ಜ ಘಟ ಜಳ ಮಠ ಫಲ ಹಠ ಘನ ಫಲಕ ಭವನ ಜಠರ ಪವನ ಧವಳ ಕಥನ ಝಳ ಝಳ ಫಳ ಫಳ ಝಣ ಝಣ ಠನ ಠನ ಸಮತಳ ಒಣಮರ ರಸಮಯ ಸಮರಸ. ಈಗ ಘಟ್ಟದಿಂದ ಸಮರಸ ತನಕ ಪದಗಳನ್ನು ಗೆರೆಗಳು ಕೊಟ್ಟಿದ್ದಾರಲ್ವ ಅದರ ಮೇಲೇ ಬರಿತಾ ಇರಬೇಕು ಆಯಿತಾ, ಅದರ ಮೇಲೆ ಬರೀರಿ. ಹಾಗೂ ಕಾಪಿ ರೈಟಿಂಗಲ್ಲಿ ಕೂಡ ಇದರಿಂದ ಮೂರು ಮೂರು ಪದಗಳನ್ನು ದಿನಕ್ಕೆ ಮೂರು ಪದಗಳನ್ನು ಇದರಿಂದ ಬರೆಯಿರಿ ಆಯಿತಾ. ಘಟ್ಟ ಜಳ ಮಠ ಒಂದು ದಿನ ಬರೆದರೆ ಮೂರು ಗೆರೆ ಕಾಪಿಯನ್ನು ಇದರಿಂದ ಮೂರು ಮೂರು ಪದಗಳನ್ನು ಕಾಪಿ ರೈಟಿಂಗಲ್ಲಿ ಬರೆಯುವುದು. ಮುಂದಿನ ತರಗತಿಯಲ್ಲಿ ನಾನು ಬೇರೆ ಪಾಠ ಮಾಡ್ತೇನೆ. ಇದನ್ನು ಎಲ್ಲರೂ ಚಂದ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲಿ ರೀಡರ್ ಬುಕ್ಕಲ್ಲಿ ಬರೆಯಿರಿ. ಓಕೆ, ಥ್ಯಾಂಕ್ ಯು.